ಧ್ಯಾನ ಮಿತ್ರರ ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಅಯ್ಯಪ್ಪ ಪಿಂಡಿ. ಧ್ಯಾನ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PMC, PSSM, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, ನಿಮ್ಮ ಎಲ್ಲ ಮಾಸ್ಟರ್ಸ್ಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 19th day, 11th day, ಕರ್ಮಸಿದ್ಧಾಂತದಲ್ಲಿ ಇನ್ನೊಂದು ಭಾಗ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಭೂಮಿ ಕರ್ಮ, ದೇಶಕರ್ಮ, ಕುಟುಂಬ ಕರ್ಮ, ನಮ್ಮ ಪರ್ಸ್ನಲ್ ಕರ್ಮ, ಇಷ್ಟೊಂದಿದೆ. ಈಗ ನಾವು ಭೂಮಿಗೆ ಬರಬೇಕು ಅಂದರೆ ಈ ಭೂಮಿ ಇರೋದು 3rd dimension. ಎಷ್ಟೇ ನಿಮ್ಮೊಳಗೆ ಕಾಂತಿ ಇರ್ಬೋದು, ಹೈಯರ್ ಮಾಸ್ಟರಾಗಿ ನೀವು ಇರ್ಬೋದು, ಆದ್ರೂ ನಿಮ್ಮ ಕಾನ್ಷಿಯಸ್ನೆಸ್ಸು, ಸೋಲು ಈ ಭೂಮಿಗೆ ಬರಬೇಕು ಅಂದರೆ ಇಷ್ಟಿರೋದ ಕಾಂತಿಯನ್ನು ಕಡಿಮೆ ಮಾಡಿ 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 ಸ್ವಲ್ಪ ಇಟ್ಕೊಂಡೇ ನೀವು ಇಲ್ಲಿ ಬರಬೇಕು. ಯಾಕೆ ಅಂದರೆ ಈ ಶರೀರಕ್ಕೆ ತಡೆಯೋಕ್ಕೆ ಆಗಲ್ಲ. ದ ಫಿಸಿಕಲ್ ಬಾಡಿ ಹ್ಯಾಸ್ ಅ ಕೆಪ್ಯಾಸಿಟಿ. ನಿಮ್ಮ ಹತ್ರ 10,000 volts ಎಲೆಕ್ಟ್ರಿಸಿಟಿ ಇರ್ಬೋದು, ಬಟ್ ಈ ಶರೀರ ಅನ್ನೋದು ಬರೀ 100 volts ಎಲೆಕ್ಟ್ರಿಸಿಟಿ ಮಾತ್ರ ತಗೊಳ್ಳುತ್ತದೆ. ಜಾಸ್ತಿ ಬಂದಿದ್ದರೆ ಬ್ಲಾಸ್ಟ್. ಆ ಥರ ನಮ್ಮ ಲೈಟ್ ಕಾಂತಿಯನ್ನು, ಶಕ್ತಿಯನ್ನು ನಾವು ಕಡಿಮೆ ಮಾಡಿ 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 ಈ ಭೂಮಿಗೆ ಬರ್ತೀವಿ. ಅಂದರೆ ಈ ಭೂಮಿ ಕೆಪ್ಯಾಸಿಟಿ ಇಷ್ಟೇ, ಈ ಭೂಮಿಯಲ್ಲಿ ಇರೋ ಈ ಮನುಷ್ಯನ ಈ ಫಿಸಿಕಲ್ ಬಾಡಿ ಕೆಪ್ಯಾಸಿಟಿ ಇಷ್ಟೇ. ಒಂದು ಕಾಲದಲ್ಲಿ ಈ ಶರೀರ ಒಳಗೆ ಡೈರೆಕ್ಟ್ ಕಾನ್ಷಿಯಸ್ನೆಸ್ಸೇ ಬರ್ಬೋದು. ಎಷ್ಟೋ ಡ್ಯಾಮೇಜಸ್ ಆಗಿ ಚೇಂಜಸ್ ಆಗಿ ಈಗ ಈ ಶರೀರ ಅಷ್ಟು ಕಾಂತಿಯನ್ನು ತಡೆಯೋಕೆ ಕೆಪ್ಯಾಸಿಟಿ ಇಲ್ಲ. ಹುಟ್ಟೋದಕ್ಕೆ ಮುಂಚೆ ನಮ್ಮ ಕಾಂತಿಯನ್ನು ನಾವು ಕಡಿಮೆ ಮಾಡಿಕೊಂಡು ಈ ಶರೀರ ಒಳಕ್ಕೆ ನಾವು ಬರ್ತಾ ಇದ್ದೀವಿ. ಯಾಕಂದರೆ ಅದು ಭೂಮಿಯ ಒಂದು ಕರ್ಮ, ಕೆಪ್ಯಾಸಿಟಿ ಕಮ್ಮಿ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಎರಡನೇದು ಗರ್ಭಗಳು ಸಿಗಬೇಕು. ಅಷ್ಟು ಒಂದು ಮಾಸ್ಟರ್ಸು ಭೂಮಿಗೆ ಬರಬೇಕು, ಹೈಯರ್ ಮಾಸ್ಟರ್ಸ್ ಅಂದರೆ ಒಂದು ಧ್ಯಾನಿ ಗರ್ಭವನ್ನು ಅವರು ನೋಡ್ತಾರೆ, ಎಲ್ಲಿದ್ದಾರೆ ಆ ಹೈಯರ್ ಮಾಸ್ಟರ್ಸು. ನೀವೆಲ್ಲರೂ ಹೈಯರ್ ಮಾಸ್ಟರ್ಸೇ, ನೀವೆಲ್ಲರೂ ಬರಬೇಕು ಅಂದರೆ ಆ ಒಂದು ಫ್ರೀಡಮು, ಎನರ್ಜೀಸು, ಎಷ್ಟೋ ಫ್ಯಾಕ್ಟರ್ಸನ್ನು ನೋಡಿ ನೀವು ಈ ಜನ್ಮ ತಗೋದಿರಿ. ಆ ಥರ ಬರಬೇಕು ಅಂದರೆ ಇಲ್ಲಿ ಕೆಲವೊಂದು ಗರ್ಭಗಳು ಸಿಗಲ್ಲ, ತುಂಬ ಚೂಸಿಯಾಗಿರ್ತಾವೆ ಹೈಯರ್ ಮಾಸ್ಟರ್ಸು. ಒಂದು ಮೆಡಿಟೇಟರ್ಸು ವೆಜಿಟೇರಿಯನ್ ಫ್ಯಾಮಿಲಿಯಲ್ಲೇ ಹುಟ್ಟಬೇಕು ಅಂತ, ಇಲ್ಲಾಂದರೆ ಅವ್ರು ಬರಲ್ಲ. ಯಾಕೆಂದರೆ ಅವ್ರಿಗೆ ಈ ಫ್ರೀಕ್ವೆನ್ಸಿ ತಡೆಯೋಕ್ಕೆ ಆಗಲ್ಲ. ಸೊ ಎಷ್ಟೋ ಕೋಟಾನುಕೋಟಿ ಸೋಲ್ಸು ವೆಯ್ಟ್ ಮಾಡ್ತಾ ಇದೆಯಾರು ಎಲ್ಲಿ ಆ ಥರ ಗರ್ಭ ಸಿಗುತ್ತೆ ಅಂತ, ಅವಾಗ ಹುಟ್ಟಬೇಕು ಅಂತ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾವು ದೇಹನ ಬಿಟ್ಟು ಮತ್ತೆ ಭೂಮಿಗೆ ಬರಬೇಕಂದ್ರೆ ಒಂದು ಯುಗನೂ ಮೇಲೇ ಆಗುತ್ತದೆ. ಯಾಕೆಂದರೆ ಅಷ್ಟು ಸೋಲ್ಸು ಈ ಭೂಮಿಯಲ್ಲಿ ಹುಟ್ಟಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಜನ್ಮ ಇಲ್ಲಿ ತಗೊಂಡು ಯಾಕೆ ನಾನು ಹುಟ್ಟಿದ್ದೀನೋ ಆ ಕೆಲಸವನ್ನು ನಾನು ಮಾಡಿದರೆ ಎಷ್ಟೋ ಹೈಯರ್ ಡೈಮೆನ್ಷನ್ಸ್ಗೆ ನಾವು ಹೋಗ್ಬಿಡ್ತೀವಿ. ಇಲ್ಲಿ ಆ ಒಂದು ಧ್ಯಾನಿಗಳ ಗರ್ಭ ಸಿಗಬೇಕು ಅಂದರೆ ಅಷ್ಟು ಜಲ್ದಿ ಸಿಗಲ್ಲ, ಅಷ್ಟು ಡಿಮ್ಯಾಂಡ್ ಇದೆ ಧ್ಯಾನಿಗಳಕ್ಕೆ. ಈ ಶರೀರಕ್ಕೆ ಲಿಮಿಟೇಷನ್ಸ್ ಇದೆ, ಭೂಮಿಗೆ ಲಿಮಿಟೇಷನ್ಸ್ ಇದೆ. ಈಗ ಒಂದು ವರ್ಷ ಮುಂಚೆ ನಾವೆಲ್ಲರೂ ಭೂಮಿ ಕರ್ಮ ಅಂದರೆ ಕೊರೋನಾ ಟೈಮು, ಪ್ರತಿ ಒಬ್ಬರಿಗೆ ಟ್ರಬಲ್ಸ್ ಆಗಿದೆ. ಒಬ್ಬರ ಹತ್ರ ಹೋಗ್ಬೇಕಂದ್ರೆ ಭಯ, ಯಾವಾಗಲೂ ಮಾಸ್ಕ್ ಇಟ್ಕೊಂಡು ಹಾಕ್ಕೊಂಡು ಇರ್ತೀವೋ ಇಲ್ವೋ ಕೋವಿಡ್ ಬರುತ್ತೋ ಅಂತ ಭಯವನ್ನು ಎಲ್ಲರೂ ಫೇಸ್ ಮಾಡಿದ್ರು. ಅವರು ಪುಣ್ಯಾತ್ಮರಾಗಲಿ ಪಾಪಾತ್ಮರಾಗಲಿ, ಗ್ರೇಟ್ ಮಾಸ್ಟರ್ಸ್ ಆಗಲಿ, ಬೇಬಿ ಸೋಲ್ಸ್ ಆಗಲಿ, ಇನ್ಫೆಂಟ್ ಸೋಲ್ಸ್ ಆಗಲಿ, ಪ್ರತಿಯೊಬ್ಬರು ಫೇಸ್ ಮಾಡಿದ್ರು. ಇದು ಭೂಮಿಯ ಒಬ್ಬ ಕರ್ಮ. ಆ ಥರ ನಮ್ಮ ದೇಶಕ್ಕೇನೋ ಕರ್ಮ ಇರುತ್ತೆ. ನಾನು 2009 ಒಂದು ತಿಂಗಳು ಜರ್ಮನಿಗೆ ಹೋಗಿದ್ದೀನಿ. ಆ ದೇಶಕ್ಕೆ ಕರ್ಮ ಇದೆ. ಆ ದೇಶದಿಂದ ಎಷ್ಟೋ ದೇಶಗಳನ್ನು ಅವರು ಸರ್ವನಾಶನ ಮಾಡಿದರು. ಆ ದೇಶ ಮೇಲೇನೂ ಎಷ್ಟೋ ಒಂದು ಬಾಂಬ್ಸ್ ಆಗಲಿ ಟೆರರ್ ಅಟ್ಯಾಕ್ಸ್ ಆಗಲಿ ಆಗಿದೆ. ಅಲ್ಲಿ ಹೋಗಿದ್ದರೆ ಎನರ್ಜಿ ಇಲ್ಲ, ಬರೀ ಲೋ ಎನರ್ಜಿ ಇದೆ. ಅಲ್ಲಿ ಒಂದು ತಿಂಗಳು ಇರೋದು ತುಂಬ ಕಷ್ಟ ಆಯಿತು ನನಗೆ. ಆ ಥರ ಒಂದು ದೇಶಕ್ಕೇನೋ ಕರ್ಮ ಇರುತ್ತದೆ. ಅಲ್ಲಿ ಹೋಗಿದ್ದರೆ ಆ ಒಂದು ದೇಶ ರೂಲ್ಸು, ಆ ಒಂದು ದೇಶ ಪ್ರಕ್ರಿಯೆಗಳು, ಆ ಒಂದು ದೇಶ ಲಿಮಿಟೇಷನ್ಸ್ ಆಫ್ ಎನರ್ಜಿ, ಇದೆಲ್ಲ ನಾವು ಫೇಸ್ ಮಾಡಲೇಬೇಕು. ಇಲ್ಲಿ
ನಮಗೆ ಬೇಕು ಅಂದರೆ ಒಂದು ಪ್ಯಾಂಪ್ಲೆಟ್ ಹಾಕಿ ಬನ್ನಿ ಉಚಿತವಾಗಿ ನಾನು ಧ್ಯಾನ ಹೇಳ್ಕೊಡ್ತೀನಿ ಅಂತ ಹೇಳ್ಬೋದು. ಮನೆ ಹೊರಗೆ ಒಂದು ಚಿಕ್ಕ ಬೋರ್ಡ್ ಹಾಕ್ಕೋಬೋದು, ಉಚಿತವಾಗಿ ಎಲ್ಲರಿಗೆ ಧ್ಯಾನ ಹೇಳ್ಕೊಡ್ಬೋದು, ವೆಜಿಟೇರಿಯನ್ ರ್ಯಾಲೀಸ್ ಮಾಡ್ಬೋದು, ಒಂದು ಪುಸ್ತಕ ಪ್ರಿಂಟ್ ಮಾಡಿ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಆದರೆ ಇದೇ ಕೆಲಸ ಯು ಎಸ್ ಅಲ್ಲಿ ಮಾಡಬೇಕಂದ್ರೂ, ರಷ್ಯಾದಲ್ಲಿ ಮಾಡಬೇಕಂದ್ರೂ, ಚೀನಾ ದೇಶದಲ್ಲಿ ಮಾಡಬೇಕಂದ್ರೂ ಎಷ್ಟೋ ಗೌರ್ಮೆಂಟ್ ರೂಲ್ಸ್ ಇದೆ. ನಮ್ಮ ಮಾಸ್ಟರ್ಸ್ ಅಲ್ಲಿ ಹೋಗ್ತಾರೆ, ಅವ್ರು ಹೇಳ್ತಾರೆ ಇಂಡಿಯಾದಲ್ಲಿ ಫ್ರೀಯಾಗಿ ನಾವು ಹೋಗಿ ಹ್ಯಾಪಿಯಾಗಿ ಧ್ಯಾನ ಪ್ರಚಾರ ಮಾಡ್ಬೋದು, ಇಲ್ಲಿ ಆ ಥರ ಇಲ್ಲ, ಭಯ, ರೂಲ್ಸ್. ಆ ಒಂದು ದೇಶಕ್ಕೆ ನಾವು ಹೋಗಿದ್ರೆ ಆ ಲಿಮಿಟೇಷನ್ಸ್ ರೂಲ್ಸ್ ಹೊರಗೆ ಚಿಕ್ಕೊಳ್ತೀವಿ, ಅಲ್ಲಿ ನಾಲ್ಕು ಜನ ಹತ್ರ ಹೋಗಿ ಧ್ಯಾನ ಹೇಳ್ಕೊಡೋದನ್ನು ಕಷ್ಟ. ಇದು ದೇಶ ಕರ್ಮಗಳು. ಆ ಥರನೇ ಕುಟುಂಬ ಕರ್ಮಗಳನ್ನು ಇರುತ್ತೆ. ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಹೇಳ್ತೀನಿ, ಆವಾಗ ನಿಮಗೆ ಕುಟುಂಬ ಕರ್ಮ ಅಂದರೆ ಏನೋ ಅರ್ಥ ಆಗುತ್ತೆ. ಒಂದು 3 ತಿಂಗಳ ಮುಂಚೆ ಒಬ್ಬ ಮೇಡಮ್ ಬಂದರು ಇಲ್ಲಿ. ಬಂದು ಅವರು ಹೇಳ್ತಾ ಇದ್ರು, ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಸರ್, ಅಂದರೆ ಮೇಯ್ನ್ ಪ್ರಾಬ್ಲಮ್ ಇಲ್ಲಿ ಅಂದರೆ ಪ್ರೆಗ್ನೆನ್ಸಿ ಹತ್ರ. ನನಗೂ ಆ ಥರನೇ ಆಯಿತು, ನನ್ನ ಸೊಸೆಗೆ ಆ ಥರನೇ ಆಯಿತು, ನನ್ನ ಅಕ್ಕಳ ಮಗಳಿಗೂ ಅದೇ ಆಯಿತು, ನನ್ನ ಅಕ್ಕಗೂ ಅದೇ ಆಯಿತು. ಯಾರೇ ಆಗಲಿ 4-5 ವರ್ಷ ಕಷ್ಟಪಟ್ಟು ಪಟ್ಟು ಪಟ್ಟು ಅವಾಗ ಬೇಬಿ ಆಗುತ್ತೆ. ಮತ್ತು ಮನೆಯಲ್ಲಿ ಪ್ರತಿಯೊಬ್ಬರಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಇದಕ್ಕೆ ಮೂಲ ಕಾರಣ ಅರ್ಥ ಆಗ್ತಾ ಇಲ್ಲ ಸರ್ ಅಂತ ಹೇಳಿದ್ರು. ಒಂದು ನಾನ್ ವೆಜಿಟೇರಿಯನ್ ಫ್ಯಾಮಿಲಿ, ಆದ್ರೂ ಇಷ್ಟು ಪ್ರಾಬ್ಲಮ್ಸ್ ಇರಬೇಕು ಅಂದರೆ ನಾನೊಂದು ಪ್ರಶ್ನೆ ಕೇಳಿದ್ದೀನಿ, ನಿಮ್ಮ ಕುಟುಂಬದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಹೌದು ಸರ್ ಅಂದರು. ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಕೆಮಿಕಲ್ಸ್ ಬಿಸ್ನೆಸ್ ಅಂದರು. ಅವಾಗ ನನಗೆ ಅರ್ಥ ಆಯಿತು ಇದು ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಫೇಸ್ ಮಾಡಬೇಕು, ಯಾಕೆಂದರೆ ಆ ಕೆಮಿಕಲ್ಸಿಂದ ಪ್ರಕೃತಿ ಸರ್ವನಾಶನ ಆಗುತ್ತದೆ, ಪ್ರಕೃತಿ ಒಂದು ಶಾಪ ಇದೆ ನಿಮಗೆ ಅಂತ ಹೇಳಿ. ಮತ್ತು ಅದಕ್ಕೆ ಪರಿಹಾರ ಏನು ಸರ್, ಈಗ ನಾನು ಹೋಗಿ ಇದೆಲ್ಲ ಸ್ಟಾಪ್ ಮಾಡಿ ಅಂದರೆ ಅವರು ಕೇಳಲ್ಲ, ಯಾಕೆಂದರೆ 100 ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಾ ಬರ್ತಾ ಇದ್ದಾರೆ. ಅಂದರೆ ಒಂದು ವ್ಯಾಪಾರನ ಚೇಂಜ್ ಮಾಡಿ, ಇಲ್ಲ ಅಂದರೆ ಆ ಮನೆಯಲ್ಲಿ ಎಲ್ಲರೂ ಧ್ಯಾನ ಮಾಡಿ ಧ್ಯಾನ ಪ್ರಚಾರ ಮಾಡಿ ಪಿರಮಿಡ್ಸ್ ಇಟ್ಕೊಳ್ಳಿ, ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಈ ಥರನೇ ಇನ್ನೊಂದು ಫ್ಯಾಮಿಲಿನೂ ಸಫರ್ ಆಗ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು ಅಂದರೆ ಟಿಂಬರ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅಂದರೆ ಫಾರೆಸ್ಟ್ಗೆ ಹೋಗಿ ಮರ ಎಲ್ಲ ಕಟ್ ಮಾಡಿ ಆ ಮರಗಳಕ್ಕೂ ಹಿಂಸೆ, ಒಂದು ಇಂಜೆಕ್ಷನ್ ಥರ ಬರುತ್ತೆ ಅದು ಮರ ಹಾಕಿ ಹಾಕಿದರೆ ವಿತಿನ್ 4 ಅವರ್ಸು ಆ ಮರ ಹಂಗೆ ಬಿಡುತ್ತೆ, ಡೆಡ್ ಆಗಿಬಿಡುತ್ತೆ ಜಸ್ಟ್ 4 ಅವರ್ಸ್. ಆಮೇಲೆ ಕಟ್ ಮಾಡೋದು ಈಸಿ. ಈ ಥರ ಪ್ರಕೃತಿಗೆ ಹಿಂಸೆ ಕೊಟ್ಟು, ಅದೇ ಬುದ್ಧನ ಅಷ್ಟಾಂಗ ಮಾರ್ಗದಲ್ಲಿ ರೈಟ್ಫುಲ್ ಲಿವಿಂಗ್ ಅಂತ ಇದೆ. ಈ ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಯಾವ ಥರ ಏನು ಮಾಡಿ ನಿಮಗೆ ಆ ಹಣ ಬರ್ತಾ ಇದೆಯೋ ಅದು ಆ ಕುಟುಂಬ ಕರ್ಮಕ್ಕೆ ಆ್ಯಡ್ ಆಗುತ್ತದೆ. ಸೊ ರೈಟ್ಫುಲ್ ಲಿವಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಆ ಥರ ಆ ಟಿಂಬರ್ ಫ್ಯಾಮಿಲಿಯಿಂದ ಅವ್ರು ಸಫರ್ ಆಗಿದ್ರು. ಈಗ ಸ್ವಲ್ಪ ಜನ ಅವರು ನಾನ್ ವೆಜಿಟೇರಿಯನ್ ಅಂದರೆ ಈ ಕೋಳಿ ಶಾಪ್ಸ್ ಇದೆಲ್ಲ ಇಟ್ಕೊಂಡು ಕಶಾಪ್ ಕಡ ಅಂತಾರೆ ಆ ಥರ ಎಲ್ಲ ವ್ಯಾಪಾರ ಮಾಡ್ತಾ ಇದ್ರು. ಎಷ್ಟೋ ಜನ ಚೇಂಜ್ ಆಗುತ್ತೆ ಅದೆಲ್ಲ ಬಿಟ್ಟು, ಯಾಕೆಂದರೆ ಯಾವುದು ನಾವು ಮಾಡ್ತಾ ಇದ್ದೀವೋ ಅದು ನಾವು ಮಾತ್ರ ಅಲ್ಲ ನಮ್ಮ ಕುಟುಂಬ ಕರ್ಮದಲ್ಲಿನೂ ಆ್ಯಡ್ ಆಗ್ತದೆ, ಎಲ್ಲರೂ ಸಫರ್ ಆಗ್ತಾರೆ. ಒಬ್ಬ ಫ್ಯಾಮಿಲಿ ಹೆಡ್ಡು, ಒಬ್ಬ ಇಂಪಾರ್ಟೆಂಟ್ ಫ್ಯಾಮಿಲಿ ಮೆಂಬರ್ಸ್ ಲೇಡೀಸ್ಗೆ ಅವರ ಕುಟುಂಬಕ್ಕೋಸ್ಕರ ಎಷ್ಟೋ ಮಾಡ್ತಾ ಇದ್ದಾರೆ, ಪೂಜೆಗಳು ಮಾಡ್ತಾರೋ ವ್ರತಗಳು ಮಾಡ್ತಾ ಇದ್ದಾರೆ, ಏನೇ ಮಾಡಿದ್ರೂ ಎಲ್ಲರೂ ಒಳ್ಳೆಯಾಗಿ ಇರಬೇಕು ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ನೀವು ಚೆನ್ನಾಗಿ ನೋಡ್ಕೊಳ್ಳಿದ್ರೆ ಆ ಕುಟುಂಬ ಕರ್ಮ ಅನ್ನೋದು ಬರಬಾರದು. ಅದಕ್ಕೆ ಏನೇನು ಮಾಡಬೇಕು ನೀವು ಮಾಡಬೇಕು, ಸ್ವಲ್ಪ ವಿಷಯಗಳು ಚೇಂಜ್ ಆಗಬೇಕಂದ್ರೆ ಆಗಬೇಕು, ಇಲ್ಲ ಅಂದರೆ ಆ ಕರ್ಮ ಎಲ್ಲರನ್ನೂ ಅಫೆಕ್ಟ್ ಆಗುತ್ತದೆ, ಫ್ಯೂಚರ್ ಜನರೇಷನ್ಸ್ನೂ ಅಫೆಕ್ಟ್ ಆಗುತ್ತೆ. ಸೊ ಭೂಮಿಯೊಂದು ಕರ್ಮನೂ ಇದೆ, ದೇಶ ಒಂದು ಕರ್ಮನೂ ಇದೆ, ಕುಟುಂಬ ಕರ್ಮನೂ ಇದೆ. ಆದರೆ ಈ 3 ಕರ್ಮಗಳು ನಿಮ್ಮ ಕರ್ಮ ಬ್ಯಾಲೆನ್ಸ್ಗೆ ಆ್ಯಡ್ ಆಗಲ್ಲ, ಅದು ನೀವು ಈ ಜನ್ಮದಲ್ಲೇ ಫೇಸ್ ಮಾಡ್ತೀರಿ. ಲಿಮಿಟೇಷನ್ಸ್, ನೀವು ಏನು ಮಾಡಬೇಕಂದ್ರೂ ಆ ಆಪ್ಷನ್ಸ್ ಕಮ್ಮಿ ಆಗುತ್ತದೆ, ಅದೇ ದೊಡ್ಡ ಕರ್ಮ. ಆ ಥರ ನಿಮಗೆ ಯಾವಾಗ ಆಪ್ಷನ್ಸ್ ಕಮ್ಮಿ ಆಗುತ್ತದೋ ನೀವು ಮಾಡೋಕ್ಕೆ ಕೆಲವೊಂದು ವಿಷಯಗಳು ಸಾಧ್ಯ ಆಗಲ್ಲ. ಸ್ವೇಚ್ಛೆ, ಫ್ರೀಡಮ್, ಸ್ವತಂತ್ರ ಅನ್ನೋದು ಯಾವಾಗ ಇರುತ್ತೋ ನಿಮಗೆ ಎಲ್ಲ ವಿಷಯದಲ್ಲಿ, ಆವಾಗ ಯಾವ ಕರ್ಮನೂ ಇರಲ್ಲ, ಏನು ಮಾಡಬೇಕನ್ನು ಮಾಡ್ಬೋದು. ಫ್ರೀ ವಿಲ್, ರೆಸ್ಟ್ರಿಕ್ಷನ್ಸು, ಲಿಮಿಟೇಷನ್ಸು, ಡಿಸೀಸಸ್ ಏನಿದೆ ಅಂದ್ರೂ ಅದೆಲ್ಲ ಕರ್ಮ ನಮ್ಮನ್ನು
ಲಿಮಿಟ್ ಮಾಡಿಬಿಡುತ್ತೆ. ಹಿಂಸೆ ಅನ್ನೋದು ಒಬ್ಬ ವ್ಯಕ್ತಿಗಾಗಲಿ, ಒಬ್ಬ ಕುಟುಂಬದಕ್ಕಾಗಲಿ, ಪ್ರಕೃತಿಗಾಗಲಿ, ಒಂದು ದೇಶಕ್ಕೆ ನಮ್ಮಿಂದ ಹೋಗ್ತಾ ಇದೆ ಅಂದರೆ 10 times 10 times ಹಿಂಸೆ ನಮಗೂ ಬರುತ್ತೆ. ಈ ಒಂದು ವಿಷಯ ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಕುಟುಂಬ ಹೆಂಗಿದೆ, ನಾವು ಏನಾದರೂ ಹಿಂಸೆ ಮಾಡ್ತಾ ಇದೆಯಾ, ಪರ್ಸನಲ್ಲಾಗಿ ನಾನು ಮಾಡ್ತಾ ಇದ್ದೀನಾ, ನನ್ನ ಕುಟುಂಬದಿಂದ ಯಾರಾದರೂ ಬೇರೆಯೊಬ್ಬರಿಗೆ ಹಿಂಸೆ ಮಾಡ್ತಾ ಇದ್ದಾರೆ, ನೀವು ಅನಲೈಸ್ ಮಾಡಿದರೆ ಈ ಕರ್ಮದಿಂದ ನೀವು ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತದೆ. ಯಾಕೆಂದರೆ ಕರ್ಮ ಸಿದ್ಧಾಂತ ಅನ್ನೋದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದರಿಂದ ನಾವು ಹೊರಗೆ ಬರಬೇಕು ಅಂದರೆ ನಾವು ಯಾರಿಗೆ ಮಾತುಗಳಾಗಲಿ, ಆಲೋಚನೆಗಳಾಗಲಿ, ಭಾವನೆಗಳಾಗಲಿ, ಚೇಷ್ಟೆಗಳಾಗಲಿ ಬೇರೆಯೊಬ್ಬರಿಗೆ ಹಿಂಸೆ ಕೊಡಬಾರದು, ಬೇರೆಯೊಬ್ಬರನ್ನ ಕಿರಿಕಿರಿ ಮಾಡಬಾರದು, ತೊಂದರೆ ಕೊಡಬಾರದು. ಈ ಮೂರು ಕರ್ಮಗಳು ಅಂದರೆ ಭೂಮಿ ಕರ್ಮ, ದೇಶ ಕರ್ಮ, ಕುಟುಂಬ ಕರ್ಮ ಅನ್ನೋದು ನಿಮ್ಮ ಕರ್ಮ ಬ್ಯಾಲೆನ್ಸ್ ಕಾಸಲ್ ಬಾಡಿಗೆ ಆ್ಯಡ್ ಆಗಲ್ಲ, ಅದು ನೀವು ಈ ಜನ್ಮದಲ್ಲೇ ಫೇಸ್ ಮಾಡ್ತೀರಿ. ಆದರೆ ಪರ್ಸ್ನಲ್ಲಾಗಿ ನೀವು ಏನಾದರೂ ಮಾಡಿದರೆ ಮಾತ್ರ ನಿಮ್ಮ ಅಕೌಂಟ್ಗೆ ಆ್ಯಡ್ ಆಗುತ್ತದೆ. ಪ್ರತಿ ಒಂದು ದಿವಸವೂ ನಾವು ಒಂದೊಂದು ಕೋಣೆಯಲ್ಲಿ, ಒಂದೊಂದು ಡೈಮೆನ್ಷನ್ನಲ್ಲಿ ಈ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಬರಬೇಕು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.